आराम मकल टिफिन आयता इवत ना मत स्टोर तक वग्गटी बलगे पेज नंबर 28 ಕೊಟ್ಟಿದ್ದಾರೆ ನೋಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಕಾಡು ಪ್ರಾಣಿಗಳನ್ನ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಹಸುಗಳನ್ನ ಕೊಟ್ಟಿದ್ದಾರೆ ಏನು ಫಸ್ಟ್ ಸ್ಟೋರಿ ಇದಾದ್ರೆ ಅವ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವ ಮಕ್ಕಳ ನಾ ರಾಷ್ಟ್ರೀಯ ಪ್ರಾಣಿ ಯಾವ ಹೇಳ್ರಿ ಹುಲಿ ಹಾಗೆ ಕಾಡಿನ ರಾಜ ಯಾವುದು ಸಿಂಹ ಹೌದಿಲ್ಲ ಅದು ಸಿಂಹದ ಬಗ್ಗೆ ಕಥೆ ಕೊಟ್ಟಿದ್ದಾರೆ ಎಲ್ಲ ಪ್ರಾಣಿಗಳು ಒಂದ ಕಡೆ ಸೇರ್ಕೊಂಡಿರ್ತಾವ ಮಕ್ಕಳ ಸೇರ್ಕೊಂಡು ಹುಲಿಗೆ ಏನಂತ ಹೇಳ್ತಾ ಸಿಂಹಕ್ಕೆ ಏನಂತ ಹೇಳ್ತಾವ ನಾವು ಯಾವದಾದ್ರು ಪ್ರಾಣಿನ ಬೇಟೆ ಆಡಬೇಕು ಅಲ್ಲ ಅಂತ ಹೇಳಿ ಪ್ಲಾನ್ ಮಾಡ್ತಾವ ಅದರ ಬಗ್ಗೆ ಸ್ಟೋರಿ ಕೊಟ್ಟಿದ್ದಾರೆ ನೋಡಿರಿ ನೋಡಿರಿ ಸಿಂಹ ಇದೆ ಕಡೆನ ರಾಜಸಿಂಹ ಸೋ ಇಲ್ಲಿ ಮೇಲ್ಗಡೆ ಕೂತಿದಾನೆ ಪಕ್ಕಕ್ಕೆ ನರಿ ಇದೆ ಇಲ್ಲಿ ಹುಲಿ ಇದೆ ಇಲ್ಲಿ ಕರಡಿ ಇದೆ ಮೊಲ ಇದೆ ಇವೆಲ್ಲ ಏನು ಮಾಡ್ತಿದ್ದೋ ಡಿಸ್ಕಷನ್ ಮಾಡ್ತಾ ಇದ್ದೋ ನಮಗೆ ಊಟಕ್ಕೆ ಏನಾದರೂ ಬೇಕು ಅಂತ ಹೇಳಿ ಇಲ್ಲಿ ಏನು ಮಾಡ್ತಿದ್ದೋ ಆಕಳ ಹಸು ಅಂತ ತಿಳ್ಕೊರಿ ಹಸುವಿನ ಒಂದು ಗುಂಪು ಇರುತ್ತೆ ಇಲ್ಲಿ ಅವಾಗ ಇದು ಹುಲಿ ಮತ್ತೆ ತೋಳ ಏನು ಪ್ಲಾನ್ ಸಾರಿ ಸಿಂಹ ಮತ್ತೆ ತೋಳ ಏನು ಪ್ಲಾನ್ ಮಾಡ್ತತಿ ನಾವು ಹೇಗಾದರೂ ಮಾಡಿ ಇವನ್ನ ಬೇಟೆ ಆಡಬೇಕು ನೀ ಹೋಗಿ ಏನಾದರೂ ಪ್ಲಾನ್ ಮಾಡ ಅಂತ ನರಿ ಹೇಳುತ್ತೆ ನರಿ ಬಂದ್ಬಿಟ್ಟು ಹಸುಗೆ ಏನಂತ ಹೇಳ್ತತಿ ನೀನು ಎಷ್ಟೊಂದು ಬಲಶಾಲಿ ಇದಿ ಯಾಕೆ ನೀನು ಗುಂಪಲ್ಲಿ ಇರ್ತೀಯ ಅವ ನೀನು ಒಬ್ಬಂಟಿ ಇರಬೇಕಲ್ಲ ನೀನು ಎಷ್ಟು ಧೈರ್ಯವಂತ ಗುಂಪಲ್ಲಿ ನೀ ಇರಬೇಡ ಅಂತ ಹೇಳಿ ನರಿ ಹೇಳ್ತತೆ ನರಿ ಮಾತು ಕೇಳ್ಬಿಟ್ಟು ಇಲ್ಲಿ ಏನು ಹೇಳ್ತಾನೆ ಅಂತ ಏ ನಾ ಬಹಳ ಧೈರ್ಯಶಾಲಿ ಇದ್ದೀನಿ ಯಾಕೆ ಬಂದಿರ ನನ್ನ ಹತ್ರ ಹೋಗ್ರಿ ನೀವು ಆ ಕಡೆ ಅಂತ ಹೇಳಿ ನರಿ ಮಾತು ಕೇಳ್ಬಿಟ್ಟು ತನ್ನ ಫ್ರೆಂಡ್ಸ್ಗೆಲ್ಲ ಅದು ಬಿಟ್ಟು ಬೇರೆ ಕಡೆ ಬಂದ್ಬಿಡುತ್ತೆ ಅವಾಗ ನರಿ ಏನು ಮಾಡ್ತತಿ ನೋಡು ನೀ ಧೈರ್ಯವಂತ ಒಬ್ಬನೇ ಇರಬೇಕು ನೀನು ಅಂತ ಹೇಳಿ ಸುಳ್ಳು ಹೇಳುತ್ತ ಸುಳ್ಳು ಹೇಳಿದಾಗ ಏನು ಮಾಡ್ತತಿ ಆ ನರಿ ಆ ಥರ ಹೇಳಿ ವಾಪಸ್ ಬಂದ್ಬಿಡ್ತತಿ ಅವಾಗ ಹುಲಿ ಸಾರಿ ಸಿಂಹ ಏನು ಮಾಡುತ್ತೆ ಹಸುವಿನ ಮೇಲೆ ಜಂಪ್ ಮಾಡಿ ಅದನ್ನು ತಿನ್ನಲಿಕ್ಕೆ ಪ್ರಯತ್ನ ಪಡುತ್ತೆ ಅವಾಗ ಏನಾಯ್ತು ಅದಕ್ಕೆ ಅಂತ ಗೊತ್ತಾಯಿತು ಓ ನನ್ನ ಇದು ಮೋಸದಿಂದ ನರಿ ನನ್ನ ಸಿಕ್ಸಿದೆ ನಾನು ಒಬ್ಬನೇ ಇರಬಾರ್ದಾಗಿತ್ತು ಅಂತ ಗೊತ್ತಾಯಿತು ಅವಾಗ ಏನು ಮಾಡ್ತಾರೆ ಇವ್ರ ಫ್ರೆಂಡ್ಸ್ ಇಲ್ಲಿ ಓಡೋಗಿರ್ತಾರಲ್ಲ ಇದನ್ನ ಬೈದಿದ್ದಕ್ಕೆ ಇವರೆಲ್ಲ ಹೋಗಿರ್ತಾರಲ್ಲ ಅವರೆಲ್ಲ ವಾಪಸ್ ಬಂದರು ವಾಪಸ್ ಓಡಿ ಬಂದು ಇನ್ನೇನು ಸಿಂಹದ ಮೇಲೆ ಎಗರಬೇಕು ಆಗ ಸಿಂಹ ಓಡಿ ಹೋಗ್ಬಿಡ್ತತಿ ಅವಾಗ ಇದಕ್ಕೆ ತನ್ನ ತಪ್ಪು ಅರ್ಥ ಆಗುತ್ತೆ ನನ್ನ ನರಿ ಮಾತು ಕೇಳಿಕೊಂಡು ನಾನು ನನ್ನ ಫ್ರೆಂಡ್ಸ್ನ ದೂರ ಮಾಡಿಕೊಂಡೆ ಅದು ನನಗೆ ಪ್ರಾಣಕ್ಕೆ ಅಪಾಯ ಇತ್ತು ನನ್ನ ಫ್ರೆಂಡ್ಸ್ ಬಂದು ಕಾಪಾಡಿದ್ರು ಅಂತ ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಒಬ್ಬರೇ ಇದ್ದಾಗ ನಿಮ್ಗೆ ಯಾರಾದರೂ ಅಟ್ಯಾಕ್ ಮಾಡ್ಬೋದು ಈಗ ಮಾರ್ಕೆಟಲ್ಲಿ ಒಬ್ಬರೇ ಹೋಗ್ಬಿಟ್ಟು ಭಯದಿಂದ ಹೋಗ್ತಾ ಇರ್ತೀರಿ ಜೊತೆಗೆ ನಿಮ್ಮ ಮಮ್ಮಿ ಪಪ್ಪ ನಿಮ್ಮ ಫ್ರೆಂಡ್ಸ್ ಇದ್ದಾಗ ಆರಾಮಾಗಿ ಹೋಗ್ತಿರಿಲ್ಲ ಸೊ ಯಾವುದೇ ಕೆಲಸ ಒಬ್ಬರು ಮಾಡೋದಕ್ಕಿಂತ ಗುಂಪಲ್ಲಿದ್ದರೆ ನಾವು ಅದನ್ನು ಗೆಲ್ತೀವಿ ಮತ್ತು ಧೈರ್ಯವಾಗಿರ್ತೀವಿ ಓಕೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್.